ಎಲ್ಲಾ ಅಸಂಘಟಿತ ಕಾರ್ಮಿಕರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 18 ವರ್ಷ ವಯಸ್ಸಿನಿಂದ 40 ವರ್ಷದ ಎಲ್ಲ ವರ್ಗಗಳ ಕಾರ್ಮಿಕರು ಪಿಂಚಣಿ ಯೋಜನೆಯಲ್ಲಿ ಆನ್ಲೈನ್ ನಲ್ಲಿ ನೋಂದಣಿ ಮಾಡಿ ಹಣ ಪಾವತಿ ಮಾಡಿ 60 ವರ್ಷ ವಯಸ್ಸಿನ ನಂತರ ಪಿಂಚಣಿ ಸೌಲಭ್ಯ ಪಡೆಯಬಹುದು ಎಂದು ಬೆಳಗಾವಿ ಸಹಾಯಕ ಕಾರ್ಮಿಕ ಇಲಾಖೆ ಆಯುಕ್ತ ಮೊಹಮ್ಮದ್ ಅನ್ಸಾರಿ ಕರೆ ನೀಡಿದರು ಅವರು ಕಾಗವಾಡ ತಾಲೂಕಿನ ಮೂಳೆ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಅಸಂಘಟಿತ ಕಾರ್ಮಿಕರ ಸಂಘದಿಂದ ಹಮ್ಮಿಕೊಂಡಿದ್ದ ಶ್ರಮಯೋಗಿ ಮಾನ್ಧನ್ ಅಸಂಘಟಿತ ಕಾರ್ಮಿಕರ ಪಿಂಚಣಿಯ ನೋಂದಣಿ ಹಾಗೂ ಕಾರ್ಮಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಇಂದಿನ ದಿನಮಾನಗಳಲ್ಲಿ ಕಾರ್ಮಿಕರು ದುಡಿಯುವುದು ಒಂದೇ ಕಾಯಕ ಮಾಡಿಕೊಂಡು ಬಿಡುತ್ತಾರೆ ಆದರೆ ವೃದ್ಧಾಪದಲ್ಲಿ ದುಡಿಮೆ ಇಲ್ಲದೆ ಇದ್ದಾಗ ಇಂತ ಯೋಜನೆಯಿಂದ ಸಹಕಾರಿಯಾಗಲಿದೆ ಅದರಿಂದ ಎಲ್ಲ ಅಸಂಘಟಿತ ಕಾರ್ಮಿಕರು ಇದರ ಪ್ರಯೋಜನ ಪಡೆಯಬೇಕು ಎಂದು ಹೇಳಿದರು ನಾನು ಕಟ್ಟಡ ಕಾರ್ಮಿಕರು ಅಂತ ಹೇಳೋದಿಲ್ಲ ಏನಿದೆ ಪ್ರೂಫ್ ಅಂತ ಅದನ್ನು ಕೇಳಲ್ಲ ಕಟ್ಟಡ ಕಾರ್ಮಿಕರು ಪ್ರೂಫ್ ಕೊಡಿ ನೀವು ರಿಕ್ಷಾ ಓಡಿದ್ರೆ ಪ್ರೂಫ್ ಕೊಡಿ ನಾವು ಅದನ್ನು ಬಿದ್ದು ಬಂದ್ರೆ ಪ್ರೂಫ್ ಕೊಡಿ ಯಾವುದು ಕೇಳಲ್ಲ ಅವ್ರ ಇನ್ಕಮ್ ಪ್ಲೇಸ್ ಅವ್ರ ಒಳಗೆ ಇರಬೇಕು ಅವರು ಹೇಳಿದ್ರೆ ಆಯ್ತು ನಂದು ಇನ್ಕಮ್ ತಿಂಗಳಿಗೆ 15,000 ಒಳಗೆ ಐತೆ ಅಂತ ಹೇಳಿದ್ರೆ ಇದೊಂದು ವೆಲ್ಫೇರ್ ಸ್ಕೀಮ್ ಮಾಡಿದ್ದಾರೆ ಯಾವುದೇ ತರಹದ ರಿಸ್ಟ್ರಿಕ್ಷನ್ ಇಲ್ಲ ಇದರಲ್ಲಿ ಅವ್ರಿಗೆ ಮಾಡಬೇಕು ಅಂತ ಇವ್ರು ಎಲಿಜಿಬಲ್ ಇದ್ದಾರೆ ಅವ್ರು ಎಲಿಜಿಬಲ್ ಇಲ್ಲ ಇವ್ರು ಬರುತ್ತೆ ಅವ್ರಿಗೆ ಬರಲ್ಲ ಅಂತ ಹೇಳಿಲ್ಲ ಆದ್ರೆ ಎಲಿಜಿಬಲ್ ಒಂದು ಕಂಡೀಷನ್ ಏನಂದ್ರೆ ಅದಕ್ಕೆ 15,000 ರೂಪಾಯಿ ಇನ್ಕಮ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಆಮೇಲೆ ESI PF ಒಂದಿಗೆ ಕಟ್ಟಿರಬಾರದು ಕಂಡೀಷನ್ ಅದಿಲ್ಲ ಅಂದ್ರೆ ಎಲ್ಲರೂ ಮಾಡ್ಬೇಕು ಅದಕ್ಕೆ ತಾವೇನಿದೆ ಈಗ ಇವತ್ತು ಇಷ್ಟು ಜನ ಬಂದಿದ್ರಿ ತಮ್ಮೆಲ್ಲ ಫ್ರೆಂಡ್ಸ್ಗೆ ಹೇಳಿ ತಮ್ಮ ಯಾರೆಲ್ಲ ಮನೆಯಲ್ಲಿದ್ದಾರೆ ಬ್ರದರ್ಸಿಗೆ ಸಿಸ್ಟರ್ಸಿಗೆ ಹೇಳಿ ಯಾರ್ಯಾರು ಈ ಸ್ಕೀಮಲ್ಲಿ ಎಲಿಜಿಬಲ್ ಆಗ್ತಾರೆ ಅವರಿಗೆಲ್ಲ ಮಾಡಿಸಿ ಈ ತಿಂಗಳ ಜುಲೈ 25ವರೆಗೂ ಕಂಟಿನ್ಯೂಸ್ ಒಂದು ಇದು ಮಾಡ್ತೀವಿ ಅಭಿಯಾನ ಮಾಡ್ತಾ ಇದ್ದೀವಿ ಜುಲೈ 25ವರೆಗೂ ನೀವು ಇಲ್ಲ ಇನ್ನೊಂದು ಊರಲ್ಲಿ ಏನಾದರೂ ನಾವು ಮಾಡ್ತೀವಿ ಅಂತಂದ್ರೆ ಅದು ಬರ್ತಾರೆ ನಾವು ಅದು ಬರ್ತೀವಿ ಮೋಸ್ಟ್ಲಿ ಅದು ಬರ್ತಾರೆ ಬಂದಲ್ಲಿ ಇದು ಮಾಡ್ತಾರೆ ನೀವು ಎಲ್ಲೆಲ್ಲಿದ್ರೆ ಆರ್ಗನೈಸ್ ಮಾಡ್ತಾರೆ ಅಲ್ಲಲ್ಲಿ ಅಂದರೆ ಇದೊಂದು ಅಭಿಯಾನ ವಿಶೇಷ ಅಭಿಯಾನ ಮಾಡ್ತಾ ಇದ್ದೀವಿ ಇದೇನಿದೆ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಮಾಡ್ತಾ ಇದ್ದಾರೆ ಮೊನ್ನೆ ಇದಾಯ್ತಲ್ಲ ಯೋಗ ದಿನಾಚರಣೆ ಆಯ್ತಲ್ಲ ಆ ಥರ 75 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ಅಂತ 75 ವರ್ಷ ಆಯ್ತಲ್ಲ ನಮ್ಗೆ ಇದಾಗಿ ಸ್ವತಂತ್ರ ಸಿಕ್ಕಿ ಆ ಸ್ವತಂತ್ರ ಸಿಕ್ಕಿ 75 ವರ್ಷ ಆಯ್ತಲ್ಲ ಆ ಒಂದಿದ್ದರಿಂದ ಇವೆಲ್ಲ ಸ್ಕೀಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಈ ಕರ್ನಾಟಕದಲ್ಲಿ ಎರಡೇ ಜಿಲ್ಲೆ ಒಂದು ಮಂಗಳೂರು ಒಂದು ಬೆಳಗಾವಿ ಎರಡು ಜಿಲ್ಲೆನ ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ವಿಶೇಷ ಸಾಪ್ತಾಹ ಮಾಡಿ ಮ್ಯಾಕ್ಸಿಮಮ್ ಕಾರ್ಮಿಕರಿಗೆ ಅನುಕೂಲ ಸಿಗಲಿ ಅಂತೇಳಿ ಮಾಡ್ತಾ ಇದ್ದಾರೆ ಅದಕ್ಕೆ ತಮ್ಮ ಯಾರ್ಯಾರಲ್ಲಿ ಇಲ್ಲ ಅವರಿಗೂ ತಾವು ಹೇಳಿ ಅವರು ಈ ಥರ ಬೆನಿಫಿಟ್ ತೊಗೊಳ್ಳಿ ಅಂತೇಳಿ ಇದೊಂದು ಸಿಂಪಲ್ ಸ್ಕೀಮ್ ಮಾಡೋಕೆ ನಿಮ್ಗೆ ID ಕಾರ್ಡ್ ಸಿಗುತ್ತೆ ನೀವು ಫಸ್ಟ್ ಟೈಮ್ ನೋಂದಣಿ ಆದಾಗ ಕ್ಯಾಶೇ ಕೊಡಬೇಕು ಅದು 55 ರುಪೀಸ್ ಆಗುತ್ತೆ ಏನು ನಿಮ್ಗೆ ಏಜ್ ಡೇಟ್ ಆಫ್ ಬರ್ತ್ ಇದ್ದಂತೆ ಆಧಾರ್ ಕಾರ್ಡಲ್ಲಿ ಆಧಾರ್ ಕಾರ್ಡ್ ಡೇಟ್ ಆಫ್ ಬರ್ತ್ ಪ್ರಕಾರ ಇಷ್ಟು ಅಮೌಂಟ್ ಅಂತ ಬರ್ತದೆ 55, 56 ಮ್ಯಾಕ್ಸಿಮಮ್ 200 ಅಂತ ಬರ್ಬೋದು ಏಜ್ ಮೇಲೆ ಅಷ್ಟು ಅಮೌಂಟ್ ನೀವು ಫಸ್ಟ್ ಕಟ್ಟಿದಾಗ ಕ್ಯಾಶೇ ಕಟ್ಟಬೇಕು ಆಮೇಲೆ ನಿಮ್ಮ ಬ್ಯಾಂಕಿಂದ ಇದಾಗುತ್ತೆ ಡೆಬಿಟ್ ಆಗುತ್ತೆ ಅವಾಗೇನು ಕಟ್ಟೋ ಅವಶ್ಯಕತೆ ಇಲ್ಲ ನಿಮ್ಮ ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ ತಿಂಗಳ ಅವರೇ ನಿಮ್ಮ ಖಾತೆಯಿಂದ ಅದೇನು ನೀವು ಫಿಕ್ಸ್ ಆಗಿರುತ್ತೆ ಆ ಫಿಕ್ಸ್ ಅಮೌಂಟನ್ನು ಕಟ್ ಮಾಡ್ತಾರೆ ಅಷ್ಟೇ ಅಮೌಂಟನ್ನು ಸರ್ಕಾರ ಹಾಕುತ್ತೆ ನಿಮಗೆಲ್ಲ ಈಗ ಕೊಡ್ತೀವಿ ಫ್ಯೂಚರ್ ಹಿಂದೆ ಇದೆ ನಾನು ಎಷ್ಟು ಒಂದು 55 ರೂಪಾಯಿ ಕೊಟ್ಟೆ ಈ ವೇಳೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಪಿಂಚಣಿ ಯೋಜನೆಯ ನೋಂದಣಿಗೆ ಅವರು ಚಾಲನೆ ನೀಡಿದರು ಈ ವೇಳೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಶಾಖಾಧಿಕಾರಿ ಸುರೇಶ್ ಅಂಕ್ಲಿ ಮಾತನಾಡಿ ಸರ್ಕಾರದ ಯಾವುದೇ ಯೋಜನೆಯ ಲಾಭ ಪಡೆಯಲು ಮೊದಲು ಬ್ಯಾಂಕ್ನಲ್ಲಿ ಖಾತೆ ಇರಬೇಕು ಅಂದರೆ ಸರ್ಕಾರ ಯೋಜನೆಯ ಸೌಲಭ್ಯ ಪಡೆಯಲು ಅನುಕೂಲವಾಗುತ್ತದೆ ನಮ್ಮ ಬ್ಯಾಂಕ್ನಲ್ಲಿ ಜನ್ಧನ್ ಖಾತೆ ಮಾಡಲಾಗುತ್ತಿದ್ದು ಇದರ ಲಾಭ ಕಾರ್ಮಿಕರು ಪಡೆಯುವಂತೆ ಹೇಳಿದರು ಬ್ಯಾಂಕ್ ಖಾತೆ ಒಂದನೇದಾಗಿ ಹೊಂದಬೇಕು ಅದೇ ರೀತಿಯಾಗಿ ನೀವು ಈ ಒಂದು ಯೋಜನೆಗಳನ್ನು ಈ ಕಾರ್ಮಿಕ ಯೋಜನೆಗಳನ್ನು ಇವನ್ನೆಲ್ಲ ಅಸಂಘಟಿತ ಕಾರ್ಮಿಕರು ಹೇಳೋದ್ರಿಂದ ಈಗ ಇನ್ನು ಮುಂದೆ ಯಾಕೋದ್ರೆ ಅಸಂಘಟಿತ ಕಾರ್ಮಿಕರ ವಲಯನ್ನು ಬರೋದು ಅದು ಜಾಸ್ತಿ ಇರೋದ್ರಿಂದ ಸಂಘಟಿತ ಕಾರ್ಮಿಕರ ಮೇಲೆ ಅಸಂಘಟಿತ ಕಾರ್ಮಿಕರ ಮೇಲೆ ಇಲ್ಲಿ ಇವ್ರಿಗೆ PF ಆಗಲಿ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಆಗಲಿ
पेन्शन याद कारण मुझे दिन योचने ಎಷ್ಟು ಖರ್ಚು ಮಾಡಿರ್ತಾರೆ ಮತ್ತೆ ವರ್ಷಕ್ಕೆ 55 ರೂಪಾಯಿ ಸ್ಟಾರ್ಟ್ 55 ರೂಪಾಯಿ ಸ್ಟಾರ್ಟ್ ಆಗಿ ವರ್ಷಕ್ಕೆ ಅಂದ್ರೆ ವರ್ಷಕ್ಕೆ ಈ ವೇಳೆ ಅತನಿ ಕಾರ್ಮಿಕ ನಿರೀಕ್ಷಕ ಸಂಜು ಭೋಸಲೆ ಸಿದ್ದೇಶ್ವರ ಕಾರ್ಮಿಕ ಸಂಘದ ಅಧ್ಯಕ್ಷ ಸಂತೋಷ್ ಮಿರ್ಜೆ ಉಪಾಧ್ಯಕ್ಷ ವಿನಾಯಕ್ ಕಂಬಾರ್ ಸಿದ್ದರಾಯ ಮಿರ್ಜೆ ಬಾಳಪ್ಪ ಐನಾಪುರೆ ಗಜಾನನ್ ಬಡಿಗೇರ್ ಸುನಿಲ್ ಕಾಂಬ್ಳೆ ಲಕ್ಷ್ಮಣ್ ಗೊಂಗನ್ನವರ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಅಸಂಘಟಿತ ಕಾರ್ಮಿಕರು ಉಪಸ್ಥಿತರಿದ್ದರು ವಿಜಯ ಮಾಂತೇಶ್ ಅರಕೇರಿ ಕನ್ನಡಮಾ ನ್ಯೂಸ್ ನೆಟ್ವರ್ಕ್ ಕಾಗವಾಡ